ಸಭೆಯ ಅಧ್ಯಕ್ಷರೇ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳೇ ಸಿಪಿಐಎಂ ಪಕ್ಷದ ಮುಖಂಡರೇ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವಂತಹ ಪ್ರತಿನಿಧಿಗಳೇ ಮಂಗಳೂರಿನ ನಾಗರಿಕ ಬಂಧುಗಳೇ ಸಿಪಿಐಎಂ ಪಕ್ಷ ಮಂಗಳೂರಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯವಾಗಿರುವಂತಹ ಮುಸ್ಲಿಮರ ಈ ಸಮಾವೇಶವನ್ನು ಹಮ್ಮಿಕೊಂಡಿರುವಂತಹದ್ದು ಬಹಳಷ್ಟು ಕುತೂಹಲಕ್ಕೆ ಚರ್ಚೆಗೆ ಕಾರಣ ಆಗಿದೆ ಮುಸ್ಲಿಮರು ಒಂದು ಅಲ್ಪಸಂಖ್ಯಾತ ಸಮುದಾಯ ಮಾತ್ರ ಅಲ್ಲ ಇವತ್ತು ಭಾರತ ದೇಶದ ರಾಜಕಾರಣ ಅವರ ಸುತ್ತವೇ ತಿರುಗ್ತಾ ಇರುವಂತ ಈ ಸಂದರ್ಭದಲ್ಲಿ ಅವರ ನಿಜವಾದಂತಹ ಸಂಕಟಗಳನ್ನು ಜನರ ಮುಂದೆ ದೇಶದ ಮುಂದೆ ಅಥವಾ ನಾಡಿನ ಮುಂದೆ ಇಡಬೇಕು ಅನ್ನುವಂತ ಉದ್ದೇಶ ಈ ಸಮಾವೇಶದ್ದು ಅದಕ್ಕೆ ಕಾರಣ ಏನು ಅಂತ ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ ಭಾರತ ದೇಶ ಹೆಚ್ಚು ಹೆಚ್ಚು ಕೋಮುವಾದೀಕರಣಗೊಳ್ತಾ ಇದೆ ಭಾರತದ ವ್ಯವಸ್ಥೆ ಹೆಚ್ಚು ಹೆಚ್ಚು ಕೋಮುವಾದೀಕರಣಗೊಳ್ತಾ ಇದೆ ಕಳೆದ 2-3 ದಶಕಗಳಿಂದ ಕೋಮುವಾದಿ ಸಂಘಟನೆಗಳು ರಾಜಕೀಯ ಪಕ್ಷಗಳು ಮಾತ್ರ ಮುಸ್ಲಿಮರನ್ನು ಗುರಿಯಾಗಿಸಿ ದಾಳಿಗಳನ್ನು ಅಥವಾ ಅಪಪ್ರಚಾರಗಳನ್ನು ದ್ವೇಷಪೂರಿತ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದರೆ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲಿಯೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ವ್ಯವಸ್ಥೆಯೇ ಈ ಮುಸ್ಲಿಂ ವಿರೋಧಿ ಕೋಮುವಾದಿ ರಾಜಕಾರಣದ ಭಾಗ ಆಗಿಬಿಟ್ಟಿದೆ ಅದರಲ್ಲೂ ಕಳೆದ 2-3 ವರ್ಷಗಳಲ್ಲಿ ಅತ್ಯಂತ ತೀವ್ರಗತಿಯ ದಾಳಿಗಳು ಮುಸ್ಲಿಮರ ಮೇಲೆ ನಡೀತಾ ಇದೆ ಇವತ್ತಿನ ವಿದ್ಯಮಾನಗಳು ಹೇಗಿದೆ ಅಂದರೆ ಮುಸ್ಲಿಮರ ಮೇಲಿನ ದಾಳಿಗಳಿಗೆ ಮುಸ್ಲಿಮರ ಮೇಲೆ ನಡೀತಾ ಇರುವಂಥ ಅಪಪ್ರಚಾರಗಳಿಗೆ ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ ದೇಶದ ಜಾತ್ಯಾತೀತ ವ್ಯವಸ್ಥೆ ಕೂಡ ಉತ್ತರ ಕೊಡಲಾರದಂಥ ಒಂದು ಸ್ಥಿತಿಯನ್ನು ಕೋಮುವಾದಿ ಶಕ್ತಿಗಳು ಬಹಳ ವ್ಯವಸ್ಥಿತವಾಗಿ ನಿರ್ಮಿಸಿದ್ದಾರೆ ಮುಸ್ಲಿಮರ ವಿರುದ್ಧ ಏನೇ ಹೇಳಿದರೂ ಕೂಡ ಅದು ಸತ್ಯ ಆಮೇಲೆ ಚರ್ಚೆ ಇಲ್ಲ ಅನ್ನುವಂಥ ಸ್ಥಿತಿ ಮಾಧ್ಯಮ ವಲಯದಲ್ಲಿಯೂ ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂತಹ ಸಂದರ್ಭದಲ್ಲಿ 2ನೇ ದರ್ಜೆಯ ಪ್ರಜೆಗಳಾಗಿ ನೀವು ಬದುಕಬೇಕು ಅಂತ ವ್ಯವಸ್ಥೆಯ ನೇತೃತ್ವದಲ್ಲೇ ಬಲವಂತಪಡಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರನ್ನು ಏಕಾಂಗಿಯಾಗಿಸುವಂಥ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಅಂತಹ ಒಂದು ದಮನಿತ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ನಿಲ್ಲುವುದು ಒಂದು ಜಾತ್ಯಾತೀತ ಪಕ್ಷವಾಗಿ ದುಡಿಯುವ ಜನರ ಪಕ್ಷವಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ್ದು ತನ್ನ ಕರ್ತವ್ಯ ಅಂತ ಭಾವಿಸ್ತದೆ ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಈ ರೀತಿಯ ಪ್ರಪಗಾಂಡಗಳಿಗೆ ಆರೋಪಗಳಿಗೆ ದಾಳಿಗಳಿಗೆ ಉತ್ತರ ಕೊಡಲು ಒಂದು ದುರ್ಬಲವಾಗಿರುವಂಥ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಾಧ್ಯ ಇಲ್ಲ ಆ ಕರ್ತವ್ಯವನ್ನು ಕೂಡ ನಿಭಾಯಿಸಬೇಕಾಗಿರುವಂಥದ್ದು ಜಾತ್ಯಾತೀತ ರಾಜಕೀಯ ಪಕ್ಷಗಳು ಅಂತ ನಾವು ಭಾವಿಸ್ತೀವಿ ಆ ನಿಟ್ಟಿನಲ್ಲಿಯೂ ಕೂಡ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ನಾವು ಯಾಕೆ ಮುಸ್ಲಿಂ ಸಮುದಾಯವನ್ನು ಒಂದು 14% ಇರುವಂಥ ಮುಸ್ಲಿಂ ಸಮುದಾಯವನ್ನು ದುರ್ಬಲ ಸಮುದಾಯ ಅಂತ ಭಾವಿಸ್ತೀವಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ರಾಜೇಂದ್ರ ಸಾಚಾರ್ ರಿಪೋರ್ಟ್ ಮುಸ್ಲಿಮರ ಸ್ಥಿತಿಗತಿ ಈ ದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನು ಅಧಿಕೃತವಾದ ಅಂಕಿಅಂಶಗಳ ಸಹಿತ ನಮ್ಮ ಮುಂದೆ ಇಟ್ಟಿದೆ ಆ ನಂತರ ಆದರೂ ಈ ದೇಶದಲ್ಲಿ ಅವರ ನೈಜ ಹಕ್ಕುಗಳಿಗಾಗಿ ಚಳವಳಿಗಳು ರೂಪುಗೊಳ್ಳಬೇಕಿತ್ತು ಅವರ ಉನ್ನತೀಕರಣಕ್ಕಾಗಿ ಸರ್ಕಾರಿ ಮಟ್ಟದಲ್ಲಿ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕಿತ್ತು ಆದರೆ ಅದರ ಬದಲಿಗೆ ಅವರನ್ನು ಗುರಿಯಾಗಿಸಿ ಅವರಿಗೆ ಅವರ ಹಕ್ಕುಗಳ ಬಗ್ಗೆ ಎಚ್ಚರ ಮೂಡುವುದಿರಲಿ ಬದುಕೋದು ಭದ್ರತೆಯನ್ನೇ ಬಯಸೋದೇ ಇವತ್ತು ಬಹಳ ದೊಡ್ಡ ಸವಾಲು ಅಂತ ಅನಿಸಿದೆ ಆದರೆ ನಿಜಕ್ಕೂ ಅವರ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ನೋಡಿದರೆ ಬಹಳ ಖೇದ ಅನಿಸ್ತದೆ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ದುರ್ಬಲರಾಗಿದ್ದಾರೆ ನ್ಯಾಯಾಂಗದಲ್ಲಿ ಅವರ ಸಂಖ್ಯೆ ಬಹಳ ಕಡಿಮೆ ಕಾರ್ಯಾಂಗದಲ್ಲಿಯೂ ಕಡಿಮೆ ಸರ್ಕಾರಿ ನೌಕರರಲ್ಲಿಯೂ ಕೂಡ ಅವರ ಸಂಖ್ಯೆ ಬೇರೆ ಎಲ್ಲ ಸಮುದಾಯಗಳಿಗಿಂತಲೂ ಅತ್ಯಂತ ಕಡಿಮೆ ಮಟ್ಟದಲ್ಲೇ ಪದವಿ ಓದ್ತಾ ಇರುವಂಥ ಅಥವಾ ಪದವಿಗೆ ಸೇರ್ಪಡೆ ಆಗ್ತಾ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿಯೂ ಕೂಡ ಹಿಂದುಳಿದ ದಲಿತ ಆದಿವಾಸಿಗಳಿಗಿಂತಲೂ ಕೂಡ ಮುಸ್ಲಿಮರ ಸಂಖ್ಯೆ ಅತ್ಯಂತ ಆದಂಥ ಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಇದೆ ಈ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿರುವಂಥ ಸಮುದಾಯ ಅವರಿಗೆ ಬೇರೆ ಬೇರೆ ರೀತಿಯ ಇದರಲ್ಲಿಯೂ ಕೂಡ ಅವರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ಐ ಎ ಎಸ್ ಐ ಪಿ ಎಸ್ಸು ಪೊಲೀಸು ಅದೇ ರೀತಿಯಲ್ಲಿ
ಸೈನ್ಯ ಇದೆಲ್ಲದರಲ್ಲಿಯೂ ಕೂಡ ಬೇರೆಲ್ಲಾ ಸಮುದಾಯಕ್ಕಿಂತಲೂ ಕೂಡ ಅವರ ಸಂಖ್ಯೆ ಕಡಿಮೆ ಜಮೀನಿನ ಒಡೆತನದಲ್ಲಿಯೂ ಕೂಡ ಅತ್ಯಂತ ಕಡಿಮೆ ಇದ್ದಾರೆ ಮಾತ್ರ ಅಲ್ಲ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಿನ್ನೆ ಭಾರತ ದೇಶದ ಐಎಎಸ್ ಐಪಿಎಸ್ ಇವುಗಳ ಪಟ್ಟಿ ಬಿಡುಗಡೆಯಾಗಿದೆ ಈ ಬಾರಿಯ ಪಟ್ಟಿ ಬಿಡುಗಡೆಯಾಗಿದೆ 685 ಜನ ಈ ಬಾರಿಯ ಐಎಎಸ್ ಐಪಿಎಸ್ ಇದರಲ್ಲಿ ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 28 ಅಂದ್ರೆ 15% ಇರುವಂತ ಸಮುದಾಯ ಐಎಎಸ್ ಐಪಿಎಸ್ ಅಲ್ಲಿ ಅವರ ಸಂಖ್ಯೆ ಕೇವಲ 3% ಮಾತ್ರ ಇದೆ ಅನ್ನುವಂತದ್ದು ನಿನ್ನೆ ಬಂದಿರುವಂತ ಒಂದು ರಿಸಲ್ಟ್ ನೀ ಕಳೆದ ಬಾರಿ ಒಂದಿಷ್ಟು ಜನ ಐಎಎಸ್ ಐಪಿಎಸ್ ಅಲ್ಲಿ ಪಾಸ್ ಆದ ತಕ್ಷಣ ಕೆಲವು ಮಾಧ್ಯಮಗಳು ಸೇರ್ಕೊಂಡು ಐಎಎಸ್ ಐಪಿಎಸ್ ಜಿಹಾದ್ ನಡೀತಾ ಇದೆ ಅಂತ ಸುದ್ದಿ ಮಾಡಿದ್ರು ಈ ಬಾರಿ ಕೇವಲ 680 ರಲ್ಲಿ 25 ಜನ ಮಾತ್ರ ಮುಸ್ಲಿಂ ಅಲ್ಪಸಂಖ್ಯಾತರು ಆಯ್ಕೆಗೊಂಡಿದ್ದಾರೆ ಅನ್ನುವಂತದ್ದು ಅಧಿಕೃತವಾದಂತ ಅಂಕಿ ಅಂಶಗಳು ಇವತ್ತು ಲಭ್ಯ ಇದೆ ಅದರಲ್ಲಿಯೂ ಕೂಡ ಐಎಎಸ್ ಆಗಬೇಕು ಅಂತ ಆದ್ರೆ 75 ರ್ಯಾಂಕಿನ ಕೆಳಗಡೆ ಬರಬೇಕು ಮುಸ್ಲಿಂ 100 ಜನ ಪ್ರಥಮ 100 ಜನ ಪಾಸ್ ಆದವರಲ್ಲಿ ರ್ಯಾಂಕ್ ಅಲ್ಲಿ 100 ರ್ಯಾಂಕ್ ಅಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಇಲ್ಲ ಅದರಿಂದಾಗಿ ಈ ಬಾರಿ ಒಬ್ಬನೇ ಒಬ್ಬ ಐಎಎಸ್ ಗೆ ಆಯ್ಕೆಗೊಂಡಿಲ್ಲ ಅನ್ನುವಂಥದ್ದು ನಮ್ಮ ಸ್ಥಿತಿ ಒಂದಿಷ್ಟು ಅವರು ಕಲಿತಾರೆ ಒಂದಿಷ್ಟು ಅವರು ಮುಂದೆ ಬರ್ತಾರೆ ಅಂತ ಹೇಳಿದಾಗ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಅಂತ ಉನ್ನತ ಶಿಕ್ಷಣ ಉನ್ನತ ಶ್ರೇಣಿಗಳಿಗೆ ಬರಲಾರದ ರೀತಿಯಲ್ಲಿ ಕೂಡ ಇವತ್ತು ವ್ಯವಸ್ಥೆ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಈ ದೇಶ ಇದೆ ಅದರಿಂದ ಇಂತ ದಾಳಿಗಳು ನಡೀತಾ ಇರುವಾಗ ಅವರ ಜೊತೆ ನಿಲ್ಲಬೇಕು ಅವರ ಆರೋಪಗಳಿಗೆ ಉತ್ತರ ಕೊಡಬೇಕು ಅವರಿಗೆ ರಕ್ಷಣೆ ಒದಗಿಸಬೇಕು ಮತ್ತು ವ್ಯವಸ್ಥೆ ಅವರಿಗೆ ನ್ಯಾಯಯುತವಾದಂತ ಪಾಲನೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಅದನ್ನು ಕೂಡ ಇದರ ಮುಂದೆ ಇಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಮುಸ್ಲಿಮರು ಇಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಗೆಟ್ಟೋಗಳಾಗಿ ಏಕಾಂಗಿಗಳಾಗಿ ತಮ್ಮದೇ ಒಂದು ಗೂಡುಗಳನ್ನು ಕಟ್ಕೊಂಡು ಪ್ರತ್ಯೇಕತಾ ಒಂದು ಮನೋಸ್ಥಿತಿಗೆ ಅವರು ಕೂಡ ತಲುಪಬಾರದು ದಾಳಿಗಳು ಅವರನ್ನು ಕುಗ್ಗಿಸುವಾಗ ಅದು ನಕಾರಾತ್ಮಕ ಫಲಿತಾಂಶಗಳಿಗೆ ಕಾರಣ ಆಗಬಾರದು ಅವರನ್ನು ಮುಖ್ಯವಾಹಿನಿಯಲ್ಲಿ ಉಳಿಸಬೇಕು ಮತ್ತು ಅವರನ್ನು ಈ ಒಂದು ಸೆಕ್ಯುಲರ್ ಜನ ಚಳವಳಿಗಳ ಜೊತೆಯಲ್ಲಿ ನಾವು ಕರ್ಕೊಂಡು ಹೋಗಬೇಕು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು